ಸಾಧಕರ ಸಂವಹನ ಇದೆ ಇಲ್ಲಿ. ಫಸ್ಟು ನಮಗೆ ಹೀರೋ ಹೀರೋ ರಾಜ್ಕುಮಾರ್ ಅವರಾಗಲಿ, ನಮ್ಮ ವಿಜ್ ರೈಡ್ರು, ನಮ್ಮ ಆತ್ಮೀಯ ನಮ್ಮ ಆನಂದ್, ನಮ್ಮ ಸಿನಿಮಾದ ಎಸ್ಕ್ಯೂಸ್ ಮೀನಲ್ಲಿ ಅವನೊಬ್ಬ ಬಹುಮುಖ್ಯದ ಪಾತ್ರ ಇದೆ ಸಕ್ಸಸ್ ಆಗಕ್ಕೆ. ಫಾರ್ ಸಕ್ಸಸ್ ಇದು ಮೂವಿ, ನಿಮ್ಮದು ಒಂದು ಪಾತ್ರ ಇದೆ, ಐ ನೆವರ್ ಫರ್ಗೆಟ್. ರೇಖಾ ರೇಖಾ ಹತ್ರ ಹೀರೋಯಿನ್ ಎತ್ಕೊಂಡು ಹೋಗ್ಬಿಡ್ತಾನೆ ಅವ್ರು ಹೀರೋಯಿನಿಗೆ, ಏನೋ ಎಲ್ಲಿದೆ ಅಂದರೆ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟೆ ಕರ್ಕೊಂಡು ಹೋಗ್ಬಿಡ್ತಾನೆ ಆನಂದ್. ಈ ಸಿನಿಮಾ ನಿಜವಾಗ್ಲೂ ಭಾಳ ಖುಷಿಯಾಗತ್ತೆ ನೋಡಿ. ನಮ್ಮ ವಿಶ್ವಾಸ್ ತನ್ನ ತಮ್ಮ ಹೆಸರು ವಿಶ್ವಾಸ್, ಅವ್ರ ಕಾನ್ಫಿಡೆನ್ಸಿಗೆ ನಾನು ತಲೆ ಬಾಗಲೇಬೇಕು. ಅವ್ರ ಧೈರ್ಯಕ್ಕೆ ನಾನು ಅನುಕಂಪ ಬೇಡ, ನಾನು ಯಾವುದೋ ಸಹನಾಭೂತಿ ಬೇಡ. ನನ್ನ ಕಾನ್ಫಿಡೆನ್ಸ್ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಅಂತ, ನಾನು ನಟ ಅಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಭಾಳ ದೊಡ್ಡ ಗುಣ. ಅದು ಕೈ ಕಾಲು ಇದ್ದವರಿಗೆ ಈ ಶಕ್ತಿ ಕಾನ್ಫಿಡೆನ್ಸ್ ಬರೋಲ್ಲ, ನಮಗೆಲ್ಲ ಇದೆ, ಕೈ ಕಾಲು ಓಡುವ ಎಲ್ಲ ಇದೆ, ಆದರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ. ನೀವೊಂದು ಮಾದರಿ ಫಾರ್ ಎವ್ರಿಬಡಿ, ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ, ನಿಮ್ಮ ಕಾನ್ಫಿಡೆನ್ಸಿ ನಿಮ್ಗೆ ಕಾಪಾಡ್ರದ ಅನ್ಸುತ್ತೆ. ನಿಮ್ಗೆ ಯಾವತ್ತೂ ಯಾವಾಗಲೂ ಕೆಡದಾಗಲ್ಲ, ಒಳ್ಳೆತನಕ್ಕೆ ನೀವು ಸಿನಿಮಾದ ಹೀರೋ ಆಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಹೆಸರು ಮಾಡೋ ಒಂದು ವೇದಿಕೆ ಕ್ರಿಯೇಟ್ ಮಾಡಿರೋಂಥ ಚೇತನ್ ಅವರಿಗೆ ಫಸ್ಟ್ ಆಫ್ ಮೈ ಧನ್ಯವಾದ ಹೇಳ್ತೀನಿ. ಚೇತನ್ ಅವರಿಗೆ ನಿಜವಾಗ ಇಂಥ ಸಿನಿಮಾ ಮಾಡೋಕ್ಕೆ ಧೈರ್ಯ ಬೇಕು. 33 ದಿನಗಳ ಸಿನಿಮಾ ಮಾಡಿದ್ದಾರೆ ಅಂದರೆ ಬಹುಶಃ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾಂ, 33 ಡೇಸ್ ಅಂದರೆ ಇವತ್ತಿನ 2 ವರ್ಷಗಳಿಂದ ಕೊರೋನಾ ಪ್ಯಾಂಡಮಿಕ್ ಆದಮೇಲೆ ಕಷ್ಟಪಟ್ಟು ಅದರಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಲೇಬೇಕು. ಅದಕ್ಕೆ ರಾಜ್ಕುಮಾರಿಗೆ 1 ವರ್ಷದ ಕಾಲ ಇವ್ರಿಗೆ ಸ್ಟಡಿ ಮಾಡಿ ಇವ್ರ ಬಗ್ಗೆ ಏನು ಹೆಂಗೆ ಮಾಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಒಂದು ಬೇಸಿಕ್ R&D ಮಾಡಿದ್ದಾರೆ ಅನ್ಸುತ್ತೆ ಇವರಿಗೆ. ಆ 1 ಇಯರ್ R&D ಮಾಡಿ ನಾನು ಸಿನಿಮಾ ವಸೂಲಿ ಮಾಡಿ 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 ಕೋಟಿಗಳು ಕಳ್ಕೊಂಡು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಹ್ಯಾಟ್ಸ್ ಆಫ್, ನಾನು ಅದು ಒಪ್ಪಿಕೊಳ್ಳೇಬೇಕು. ಎಲ್ಲರೂ ಹೊಸಬ್ರು ನೋಡಿ, ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಅವರು ಎರಡು ಮಾತಾಡಿದ್ರು. ಹೊಸಬ್ರು ಬಂದಾಗ ಅವ್ರ ಶ್ರದ್ಧೆ ಇರುತ್ತೆ, ಒಂದು ಏನೋ ಮಾಡಬೇಕು ಅಂತ ಜೀಲ್ ಇರುತ್ತೆ. ಖಂಡಿತ ಅವ್ರು ಈ ಸಿನಿಮಾಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತಾನೆ ನಂಬಿಕೆ ಇದೆ. ನಾಗೇಂದ್ರ ಸರ್ ಚೆನ್ನಾಗಿ ಹೇಳಿದ್ರು, ತುಂಬ ಅವ್ರು ಕಾನ್ಫಿಡೆಂಟು. ಅವ್ರ ತಂದೆಯವರು ಕೂಡ ಕಾಲದಿಂದ, ಅವ್ರ ತಂದೆ ಅಭಿಮಾನಿ ನಾನು, ಅವ್ರ ಮಗುಗೂ ಅದೇ ವಯಸ್ಸಿದೆ. ಯಾಕೋ ಸಿನಿಮಾದಲ್ಲಿ ಮಿಂಚಲಿಲ್ಲ ಅವರು, ಸ್ವಲ್ಪ ಸ್ವಲ್ಪ ಟೆಕ್ನಿಕಲಿ ಈಸ್ ವೆರಿ ಸೌಂಡ್ ಪರ್ಸನ್ ಟೆಕ್ನಿಕಲಿ. ಅರಬ್ಬಿ ಸಿನಿಮಾದಲ್ಲಿ ನೋಡಿ, ಇವರು ಆ್ಯಕ್ಟಿಂಗ್ ನೋಡಿದೆ, ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ನು ಒಂದು ಸಿನಿಮಾನ 2 ಗಂಟೆಗಳ ಕಾಲ ಆ್ಯಕ್ಟ್ ಮಾಡಿ ಪರ್ಫಾರ್ಮ್ ಮಾಡಿ ಆ ಪರದೆ ಮೇಲೆ ತಂದು ಕೂರ್ತೀನಿ ಅಂದಾಗ ಅದ್ರ ಶ್ರಮ ಎಷ್ಟು ಪಟ್ಟಿರ್ಬೋದು ಅಂತ ನಾನು ನಿಜವಾಗ್ಲು ಡೈರೆಕ್ಟ್ರಿಗೆ ಒಂದನೇ ಸಲ್ಲಿಸಬೇಕು. ಆ ಜೊತೆ DOP ಭಾಳ ಕಷ್ಟ ಆಗಿದೆ ಅನ್ಸುತ್ತೆ. ಆದರೆ ಎಲ್ರಿಗಿಂತ ಕಾನ್ಫಿಡೆನ್ಸ್ ಮ್ಯಾನ್ ನಮ್ಮ ವಿಶ್ವಾಸ, ನಿಜವಾಗ್ಲು ವಿಶ್ವಾಸರೇ. ಈ ಸಿನಿಮಾ ನೀವು ಗೋವಾ ಫಿಲ್ಮ್ ಫೆಸ್ಟಿವಲ್ ಆಯಿತು ಅದಾಯಿತು, ನಮ್ಮ ರಾಜಕೀಯಗಳ ಒತ್ತಡ ಇದೆ ಇಲ್ಲಿ, ಫಿಲಮ್ ಫೆಸ್ಟಿವಲಲ್ಲಿ ಪೊಲಿಟಿಕಲು ಇದೆ, ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಆರ್ಗನೈಸೇಷನ್ ಡೈರೆಕ್ಟ್ ಆಗಿರ್ತೀನಿ. ಬಟ್ ಇಂಥ ಸಿನಿಮಾಗಳಿಗೆ ಹೆಂಗೆ ಸಿನಿಮಾ ಇದ್ರು ಯಾವ ಥರ ಇದ್ರು ಕೂಡ ಪ್ರಿಫರೆನ್ಸ್ ಕೊಟ್ಟು ಸೆಲೆಕ್ಟ್ ಮಾಡಿ ತೋರಿಸುವಂಥ ಕೆಲಸ ಮಾಡುವಂಥ ಕೆಲಸ ಜ್ಯೂರಿಗಳು ಮಾಡ್ತಾರೆ. ಸಿನಿಮಾದ ಪ್ರೀತಿ ಇದ್ದರೆ, ಆ ಪ್ರೀತಿ ಅನ್ನೋದು ಇಲ್ಲೇ ಇಲ್ಲ. ಈಗ ಎಲ್ಲ ಕಮರ್ಷಿಯಲ್ ಮೈಂಡ್ ಆಗ್ತಾ ಹೋದರೆ ಇಂಥ ಸಿನಿಮಾಗಳಿಗೆ ಬಲಿಪುರುಷ. ನಾನು ಎಸ್ಕ್ಯೂಸ್ ಮೇಲೆ ಕೂಡ ತುಳಿದ್ಬಿಟ್ಟಿದ್ರು 40 ದಿನಕ್ಕೆ ಆಗೋಗಿತ್ತು, ಅದು ನಂಗೆ ಧೈರ್ಯ ಇತ್ತು ಮುಂದೆ. ಅದೇ ಥರ ಅವ್ರಿಗೂ ಧೈರ್ಯ ಇದೆ, ಇವರಿಗೆಲ್ಲ ಯಾವುದಕ್ಕೆ ದುಸಿ ಪಡದೆ ಅಂಜದೆ ಅಳುಕದೆ ಬುನ್ನುಗ್ಗಿ ಈ ಸಿನಿಮಾ ಇಲ್ಲಿ ಟೇಕ್ ದಿಸ್ ಮೂವಿ ಇನ್ ಟು ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲಲ್ಲಿ ಬಂದ್ಬೇಕು. ಪತ್ರಕರ್ತರದು ಮಾಧ್ಯಮದ ಸಪೋರ್ಟ್ ಇದ್ದೇ ಇರುತ್ತೆ. ಯಾವತ್ತೂ ಯಾವಾಗಲೂ ಒಳ್ಳೆಯ ಸಿನಿಮಾಗಳಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ನೋಡಿ, ಎಷ್ಟೊಂದು ಪ್ರಶ್ನೆಗಳು ನಮ್ಮ ವಿಶ್ವಾಸರಿಗೆ ಮಾಡಿದ್ರು, ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ, ಅರುಣ್ ಅವರು ಇದ್ದಾರೆ, ನಮ್ಮ ವಾಸು ಇದ್ದಾರೆ, ಎಲ್ಲ ಮಾತಾಡಿದರು. ಅದರಿಂದ ಒಂದು ಸಿನಿಮಾ ಮಾಡಿ ತೆರೆಯ ಮೇಲೆ ತರಬೇಕು ಅಂದರೆ ಭಾಳ ಕಷ್ಟ ಇದೆ. ಹೇಳ್ತಾರೆ ಏನೋ 2 ವರ್ಷ ಆಯಿತು ಅರಬ್ಬಿ ಸಿನಿಮಾ ರಿಲೀಸೇ ಮಾಡಿಲ್ಲ ಅಂದರೆ, ಅದರಿಂದ ಇರೋ ಕಷ್ಟ. ಒಂದು ಸಿನಿಮಾ ಮಾಡೋದು ಒಂದೇ, ಒಂದು 100 ಮದುವೆ ಮಾಡೋದು ಒಂದೇ ಒಂದು ಸಿನಿಮಾ ಮಾಡೋದು ಒಂದೇ, ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಕನ್ವಿನ್ಸ್ ಮಾಡಿ ಅಲ್ಟಿಮೇಟ್ಲಿ ಥಿಯೇಟ್ರ್ ಲಾಬಿ ಬೇರೆ. ಇಂಥ ಸಿನಿಮಾಗಳು ಥಿಯೇಟ್ರ್ ಕೊಡಬೇಕು ಅಂದರೆ ಯೋಚನೆ ಮಾಡ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಅನ್ನೋದೊಂದು ಈಗ ಸಿಂಗಲ್ ಥಿಯೇಟ್ರ್ಗಳು ಪ್ರಾಬ್ಲಮ್ ಸಿಕ್ಕಾಪಟ್ಟಿದೆ ಬಿಡಿ. ಇವತ್ತು ಸಿನಿಮಾಗಳು ಬೆಳಗ್ಗೆ ರಿಲೀಸ್ ಆದರೆ ಸಾಯಂಕಾಲ ನೋ ಶೋ ಇರುತ್ತೆ. ಇತ್ತೀಚಿನ 53 ಸಿನಿಮಾಗಳು ಇಲ್ಲದಾಗಿದ್ದಾವೆ ಕಳೆದ ಫೆಬ್ರವರಿಯಿಂದ ಇತ್ತೀಚೆಗೆ 2000 53 ಆಗಿದೆ. 53 ಸಿನಿಮಾಗಳ ಗತಿ ಏನಾಗಿದ್ದರೆ ಇವತ್ತು ಸಿನಿಮಾ ನೋಡೋರು ಕಡಿಮೆ ಆಗಿದೆ ಸಂಖ್ಯೆ.